Hi guys, this is Dixit from D-Tech. So, in this video, I will delete my Google account in this video. If you want to subscribe to my channel, please notify me. And ಈ ವಿಡಿಯೋನ ಒಂದು ಲೈಕ್ ಅನ್ನ ಮಾಡಿದ್ರೆ ನಮಗೆ ಮೋಟಿವೇಟ್ ಆಗುತ್ತೆ ಅದರಿಂದ. ಅಂಡ್ ನೀವು ಯಾರು ಒಬ್ರು ಕಮೆಂಟ್ ಮಾಡಿದಾಗ, ಸೊ ಒಬ್ರೊಂದು ಕಮೆಂಟ್ ಮಾಡಿ, ಒಂದು ಇಟ್ಸ್ ಗುಡ್ ಆರ್ ಬ್ಯಾಡ್ ಎನಿಥಿಂಗ್, ಇಟ್ಸ್ ನಾಟ್ ಅ ಮ್ಯಾಟರ್. ಸೊ ಜಸ್ಟ್ ಕಮೆಂಟ್ ಮಾಡಿ, ಏನೇ ಆಗಿರಲಿ, ನೆಗೆಟಿವ್ ಇರಲಿ, ಪಾಸಿಟಿವ್ ಇರಲಿ, ನಿಮಗೆ ಇದ್ರ ಕಂಟೆಂಟ್ ವಿಡಿಯೋ, ನಿಮ್ಗೆ ಯಾವುದು ವಿಡಿಯೋಸ್ ಅಥವಾ ನಿಮ್ಗೆ ಯಾವ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ಮಾತಾಡಬೇಕಂತ ಇದ್ರೆ ಅದ್ರ ಬಗ್ಗೆ ನಾನು ಜಸ್ಟ್ ಕಮೆಂಟ್ ಮಾಡಿ, ನಾನು ನಿಮ್ಮೆಲ್ಲ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ರತಿ ಒಬ್ಬರು ಕಮೆಂಟ್ಗೂ ನಾನು ರೆಸ್ಪಾಂಡ್ ಆ್ಯಂಡ್ ರಿಪ್ಲೈ ಮಾಡೇ ಮಾಡ್ತೀನಿ, ಅದು ಮಿಸ್ಸೇ ಇಲ್ಲ. ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಈಗ ಬರ್ತಾ ಇದ್ದೀನಿ ಬ್ಯಾಕ್ ಟು ಮೈ ಕಂಟೆಂಟ್. ಸೊ ಇಲ್ಲಿ ನನ್ನ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಒಂದು ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ಇರ್ತಾರೆ, ನೀವು ಫಾಲೋ ಮಾಡಿದ್ರೆ ಕ್ಲೀನಾಗಿ. ಸೊ ಒಂದು ಜಿಮೇಲ್ ಐ ಡಿ ಅಥವಾ ಒಂದು ಗೂಗಲ್ ಅಕೌಂಟ್ನ ನೀವು ಡಿಲೀಟ್ ಮಾಡ್ಬೋದು. ಈ ಸ್ಕ್ರೀನ್ ರೆಕಾರ್ಡಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಗೂಗಲ್ ಅಕೌಂಟ್ನ ಓಪನ್ ಮಾಡಿಕೊಂಡು ಏನಿಲ್ಲ, ಜಸ್ಟ್ ನೀವು ಒಂದು ಗೂಗಲ್ ಹೋಗಿ ಅಲ್ಲಿ ಮೇಲೆ ನಿಮ್ಮ ಪ್ರೊಫೈಲ್ ಪಿಕ್ ಅದು ಕಾಣಿಸ್ತಾರೆ, ಅದರ ಮೇಲೆ ಕ್ಲಿಕ್ ಕೊಡಿ, ಮ್ಯಾನೇಜರ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ, ಅದು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಇಲ್ಲಿ ಹೋಮ್ ಪೇಜಸ್ ಇರುತ್ತೆ, ಪರ್ಸ್ನಲ್ ಇನ್ಫೋ ಇರುತ್ತೆ, ಆ್ಯಂಡ್ ಡೇಟಾ ಪ್ರೈವಸಿ ಇರುತ್ತೆ, ಅದು ಸೆಕ್ಯೂರಿಟಿ ಇರುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ಬರ್ತಾ ಇದ್ದಂಗೆ ನೀವು ನೋಡ್ತಾ ಇರ್ಬೋದು, ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿರೋ ಚಾನಲ್ಸ್ ಆಗಿರಲಿ ಅಥವಾ ನಿಮ್ಮ ಮೇಲ್ಸ್ ಬಂದಿರೋದಾಗಿರಲಿ, ಪ್ರತಿಯೊಂದು ಅದು ತೋರಿಸುತ್ತೆ. ಈ ಡೇಟಾ ಆ್ಯಂಡ್ ಪ್ರೈವಸಿಯಲ್ಲಿ ನೀವು ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಕೇಳುತ್ತೆ. ಸೊ ಈ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ಗೆ ಹೋಗಿ ಸುಮ್ಮನೆ ಅದ್ರ ಮೇಲೆ ಪ್ರೆಸ್ ಮಾಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ಪಾಸ್ವರ್ಡ್ ನೋಡ್ತಿದ್ದಂಗೆ. ನಿಮಗೆ ಇಲ್ಲಿ ಕ್ಲೀನಾಗಿ ನೀವು ನೋಡ್ತಾ ಇರ್ಬೋದು, ಈ ಪಾಸ್ವರ್ಡ್ನ ಹೊಡೆದು ನೀವು ಜಸ್ಟ್ ನಿಮ್ಗೇನು ಪಾಸ್ವರ್ಡ್ ಇದನ್ನು ನೀಟಾಗಿ ಹೊಡೀರಿ. ಸೊ ಇಲ್ಲಿ ನನ್ನ ಪಾಸ್ವರ್ಡ್ನ ಹೊಡೆದಾಯಿತು. ಸೊ ಈ ಪಾಸ್ವರ್ಡ್ನ ನೆಕ್ಸ್ಟ್ ನೀವೇನು ಪ್ರೊಸೀಜರ್ ಮಾಡಬೇಕಂದ್ರೆ ಸುಮ್ಮನೆ ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ. ನಿಮ್ಗೆ ಈ ಥರದೊಂದು ಲೋಡ್ ಆಗಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದೇನಿಲ್ಲ, ಜಸ್ಟ್ ಡೈರೆಕ್ಟ್ ಗೂಗಲ್ ಅಕೌಂಟ್ ಡಿಲೀಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡಿಲೀಟ್ ಯುವರ್ ಗೂಗಲ್ ಅಕೌಂಟ್. ಸೊ ನೀವು ಏನಾದ್ರು ಬ್ಲಾ 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 ಲೈಕ್ ಏನಾದ್ರು ಇಟ್ಕೊಂಡಿದ್ರಿ ಇಲ್ಲಿ ಜಿಮೇಲ್ ಐ ಡಿ ಆಗಿರಲಿ, ಇಲ್ಲಿ ನಿಮಗೆ ಮೇಲ್ಸ್ ಎಷ್ಟು ಬಂದಿದೆ, ನೀವು ಯಾವ ಎಷ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿದ್ರಿ ಅಥವಾ ಕ್ಯಾಂಡಲ್ ಕ್ಯಾಲೆಂಡರ್ ಆಗಿರಲಿ ಅಥವಾ ಪ್ಲೇ ಸ್ಟೋರ್ ಆಗಿರಲಿ, ನಿಮಗೆ ಎಷ್ಟು ಈ ಜಿಮೇಲ್ ಐ ಡಿಯಿಂದ ಏನೇನೇ ಕನೆಕ್ಟ್ ಆಗಿದ್ರಿ ಅಂತ ಪ್ರತಿಯೊಂದಕ್ಕೆ ತೋರಿಸುತ್ತೆ. ಓಕೆ, ಇದಕ್ಕೆಲ್ಲ ನೀವು ಎಲ್ಲ ಪರ್ಮಿಷನ್ಸ್ನ ಅಕೌಂಟ್ ಅಂದರೆ ನಾನು ಇದಕ್ಕೆ ಓಕೆ ಕೊಟ್ಟಿದ್ದೀನಿ ಅಂತ ಒಂದು ಪ್ರಾಮಿಸ್ ಮಾಡ್ತಾ ಅವ್ರಿಗೆ ಇಲ್ಲಿ ನೋಡ್ತಾ ಇರ್ಬೋದು ಡಿಲೀಟ್ ಅಕೌಂಟ್ ಅಂತ. ಸೊ ಈ ಡಿಲೀಟ್ ಅಕೌಂಟ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೀವು ಪ್ಲೀಸ್ ವೆಯ್ಟ್ ಅಂತ ಹೇಳ್ತಾ ಒಂದು ಲೋಡ್ ಆಗಿ ಜಸ್ಟ್ ನಿಮಗೆ ಹಿಂಗೆ ಒಂದು 2 ಮಿನಿಟ್ಸ್ ಬ್ಲ್ಯಾಂಕ್ ಆಗುತ್ತೆ. ಸೊ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ, ಕ್ರೋಮನ್ನು ಓಪನ್ ಮಾಡ್ಕೋತಾ ಮೈ ಗೂಗಲ್ ಅಕೌಂಟಲ್ಲಿ. ಸೊ ಗೂಗಲ್ ಯುವರ್ ಗೂಗಲ್ ಅಕೌಂಟ್ ಹ್ಯಾಸ್ ಬೀನ್ ಡಾಟಾ ಹ್ಯಾಸ್ ಬೀನ್ ಡಿಲೀಟೆಡ್. ಸೊ ಡಾಟಾ ಒಂದೇ ಅಲ್ಲ, ಗೂಗಲ್ ಐ ಡಿ ಆ್ಯಂಡ್ ಗೂಗಲ್ ನಿಮ್ಮ ಜಿಮೇಲ್ ಐ ಡಿ ಕೂಡ ಡಿಲೀಟ್ ಆಗಿರುತ್ತೆ. ಸೊ ಇದು ನೀವೇನು ನೋಡಬೇಕಂದ್ರೆ ಗೂಗಲ್ ಸಪೋರ್ಟ್ಗೆ ಹೋಗಿ ಇಲ್ಲಿ ನೋಡ್ತಾ ಆ್ಯಂಡ್ ಅಕೌಂಟ್ ರಿಕವರಿ ಮಾಡ್ಕೋಬೇಕಂದ್ರೆ 48 ಅವರ್ಸಲ್ಲಿ ಅಕೌಂಟ್ ರಿಕವರ್ ಆಗುತ್ತೆ. ನೀವು ಡಿಲೀಟ್ ಮಾಡಿರೋ ಅಕೌಂಟ್ ನಿಮಗೆ ಪಾಸ್ವರ್ಡ್ ಮತ್ತು ಜಿಮೇಲ್ ಐ ಡಿ ಕೊಟ್ಟಿದೆ. ಸೊ ನಿಮಗೆ ಬೇಡ ಅಂದರೆ ಜಸ್ಟ್ ಅದನ್ನು ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡ್ತಾ ನೀವು ಇರೋ ಜಿಮೇಲ್ ಐ ಡಿಯಲ್ಲಿ ನೀವು ನೀಟಾಗಿ ಮಾಡ್ಕೋಬೋದು. ಸೊ ನಾನೀಗ ನೆಕ್ಸ್ಟ್ ಜಿಮೇಲ್ ಐ ಡಿಸ್ಗಳಿಗೆ ಲಾಗಿನ್ ಆಗ್ತೀನಿ. ಸೊ ಇದಾಗಿ ಇಷ್ಟೇ ಸಿಂಪಲ್, ತುಂಬ ಸಿಂಪಲ್ ಆಗಿದೆ. ಒಂದು ಜಿಮೇಲ್ ಐ ಡಿಯನ್ನು ಡಿಲೀಟ್ ಮಾಡೋದಾಗಲಿ ಒಂದು ಕ್ರಿಯೇಟ್ ಮಾಡೋದಾಗಲಿ ಜಸ್ಟ್ ತುಂಬ 2 ಸ್ಟೆಪ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಸೊ ನಿಮಗೆ ಪಾಸ್ವರ್ಡ್ ಗೊತ್ತಿರಬೇಕಷ್ಟೆ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಹೇಗೆ ಒಂದು ಗೂಗಲ್ ಜಿಮೇಲ್ ಐ ಡಿಯನ್ನು ಡಿಲೀಟ್ ಮಾಡೋದು ಅಥವಾ ಒಂದು ಗೂಗಲ್ ಅಕೌಂಟನ್ನು ಹೇಗೆ ಡಿಲೀಟ್ ಮಾಡೋದಂತ. ಸೊ ಈ ಥರ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ಅಂದರೆ ಲೈಕನ್ನು ಮಾಡಿದ್ರೆ ನಾನು ಹೇಳಿದೆ, ಮತ್ತು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋಲಿ ಒಂದು ಕಮೆಂಟ್ ಮಾಡಿ, ನಿಮ್ಗೇನೇ ಇದ್ರು ಒಂದು ಕಮೆಂಟ್ ಮಾಡಿ. ಸೊ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ಹೇಳ್ತಾ ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಮ ಚಾನಲ್ನ ಕ್ಲಿಕ್